ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ. ಉಕ್ರೇನ್ ಮೇಲೆ ಮತ್ತೆ ರಷ್ಯಾ ಭೀಕರ ದಾಳಿಯನ್ನು ಮುಂದುವರೆಸಿದೆ. ಜೋಪೋರಿಜಹಿಯಾ ಅಣುವಿದ್ಯುತ್ ಘಟಕದ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ಮಾಡಿದೆ. ಇದು ಯುರೋಪಿನ ಅತಿ ದೊಡ್ಡ ಅಣುವಿದ್ಯುತ್ ಘಟಕವಾಗಿದೆ. ಸಿಸಿಟಿವಿಯಲ್ಲಿ ಕ್ಷಿಪಣಿಯ ದಾಳಿಯ ದೃಶ್ಯಗಳು ಸೆರೆಯಾಗಿದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ. ರಷ್ಯಾ ದಾಳಿಗೆ ಪುಟ್ಟ ರಾಷ್ಟ್ರ ಉಕ್ರೇನ್ ತತ್ತರಿಸಿ ಹೋಗಿದೆ. ಇದರ ನಡುವೆ ಉಕ್ರೇನ್ ಅಧ್ಯಕ್ಷ ವೋಲಿಡಿಮಿರ್ ಜೆಲೆನ್ಸ್ಕಿ ಉಕ್ರೇನ್ ತೊರೆದು ಪೋಲೆಂಡ್ಗೆ ಪಲಾಯನಗೈದಿದ್ದಾರೆ ಅಂತ ರಷ್ಯಾದ ಮಾಧ್ಯಮಗಳು ವರದಿಯನ್ನು ಬಿತ್ತರಿಸುತ್ತಿವೆ. ರಷ್ಯಾ ಶರಣಾಗತಿಗೆ ನಿರಾಕರಿಸಿದ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪರಾರಿಯಾಗಿರುವುದಾಗಿ ರಷ್ಯಾ ಮಾಧ್ಯಮ ವರದಿ ಮಾಡಿದೆ. ಆದರೆ ಇದು ಸುಳ್ಳು ವದಂತಿ ಅಂತ ಉಕ್ರೇನ್ ಹೇಳ್ತಿದೆ. ಇನ್ನು ರಷ್ಯಾ ಉಕ್ರೇನ್ ಜನವಸತಿಯ ಕಟ್ಟಡಗಳನ್ನೇ ಗುರಿಯಾಗಿ ದಾಳಿ ಮಾಡುತ್ತಿದೆ. ರಷ್ಯಾ ಬಾಂಬ್ ದಾಳಿಯಲ್ಲಿ ಚೆರ್ನಿಹಿವ್ ನಗರದಲ್ಲಿ 33 ಹಾರ್ಕಿವ್ ನಲ್ಲಿ 34 ಜನ ಸಾವನ್ನಪ್ಪಿದ್ದಾರೆ. ನಾಗರಿಕರ ಮೇಲಿನ ದಾಳಿ ನಿಲ್ಲಿಸುವಂತೆ ರಷ್ಯಾಕ್ಕೆ ಉಕ್ರೇನ್ ಅಧ್ಯಕ್ಷ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ರಷ್ಯಾ ಕದನ ವಿರಾಮ ಘೋಷಿಸಬೇಕು ಅಂತ ಉಕ್ರೇನ್ ಆಗ್ರಹಿಸಿದೆ. ವಿದ್ಯಾರ್ಥಿಗಳನ್ನ ಮಾನವ ಗುರಾಣಿಯಾಗಿ ಮಾಡಿಕೊಂಡಿದೆ ಉಕ್ರೇನ್ ಅಂತ ಹೇಳಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಭಾರತದ ವಿದ್ಯಾರ್ಥಿಗಳನ್ನ ಉಕ್ರೇನ್ ಒತ್ತೆಯಾಗಿ ಇಟ್ಟುಕೊಂಡಿದೆ. ಬೇರೆ ದೇಶಗಳ ವಿದ್ಯಾರ್ಥಿಗಳನ್ನು ಕೂಡ ಒತ್ತೆ ಇಟ್ಟುಕೊಂಡಿದೆ. ನಮ್ಮಲ್ಲಿ ಎಲ್ಲಾ ಸಾಕ್ಷ್ಯ ಇದೆ ಅಂತ ಹೇಳಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಆಪರೇಷನ್ ಗಂಗಾ ಹೆಸರಲ್ಲಿ ಹಗಲಿರುಳು ಶ್ರಮ ವಹಿಸಲಾಗುತ್ತಿದೆ. ಇದುವರೆಗೆ ಉಕ್ರೇನ್ನಿಂದ 10,000ಕ್ಕೂ ಹೆಚ್ಚು ಜನರನ್ನು ಭಾರತಕ್ಕೆ ಕರೆತರಲಾಗಿದೆ. 48 ವಿಮಾನಗಳಲ್ಲಿ 10,400 ಮಂದಿ ಭಾರತಕ್ಕೆ ಬಂದಿದ್ದಾರೆ. ಇನ್ನು 20,000 ಭಾರತೀಯರು ಉಕ್ರೇನ್ ಗಡಿಯಲ್ಲಿದ್ದಾರೆ. 24 ಗಂಟೆಯಲ್ಲಿ 16 ವಿಮಾನಗಳಲ್ಲಿ 3,700 ಜನ ಬರ್ತಿದ್ದಾರೆ. ಪೆಸೋಚಿನ್ನಲ್ಲಿ 1,000, ಸುಮಿಯಲ್ಲಿ 700 ಜನ ಸಿಲುಕಿದ್ದು ಅವರ ರಕ್ಷಣೆಯೂ ಆಗಲಿದೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಯುದ್ಧಪೀಡಿತ ಉಕ್ರೇನ್ನಿಂದ ಮೈಸೂರಿನ ವಿದ್ಯಾರ್ಥಿ ಶರಣ್ಯ ಸಾಕುಪ್ರಾಣಿ ಜೊತೆಯಲ್ಲಿ ದೆಹಲಿಗೆ ಬಂದಿಳಿದ್ದಾರೆ. ತಾವು ಬದುಕಿ ಬರೋದೇ ಕಷ್ಟ ಇದ್ದಂತಹ ಸಂದರ್ಭದಲ್ಲೂ ಸಾಕುಪ್ರಾಣಿ ಬೆಕ್ಕನ್ನು ಕರೆತಂದು ಮೈಸೂರಿನ ವಿದ್ಯಾರ್ಥಿ ಶರಣ್ಯ ಪ್ರಾಣಿ ಪ್ರೀತಿಯನ್ನ ಮೆರೆದಿದ್ದಾರೆ. ಆಗಲಿ ಇವನ್ ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾನೆ. ಇವಾಗ ನಾನು ಬಿಟ್ಟರೆ ಇವನ್ ಏನಾಗ್ತಾನೆ, ಎಲ್ಲಿರ್ತಾನೆ, ಯಾರು ನೋಡ್ಕೊಳ್ಳೋರು ಯಾರು ಇರಲ್ಲ. ಇವಾಗ ಅಲ್ಲಿ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಇವನ್ ಬದುಕ್ತಾನೋ ಇಲ್ವೋ ಅಂತಲೂ ನನಗೆ ಗೊತ್ತಾಗಲ್ಲ. ಸೊ ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನನಗೆ ತುಂಬ ಅಟ್ಯಾಚ್ಡ್ ಆಗಿದ್ದ, ಸೊ ಅವ್ನಿಗೆ ಬಿಟ್ಟು ಬರೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಥರನೇ ಸ್ಟೂಡೆಂಟ್ಸ್ ತುಂಬ ಜನ ಡಾಗ್ಸ್ ಆಗಲಿ ಕ್ಯಾಟ್ಸ್ ಆಗಲಿ ತುಂಬ ಜನ ಸಾಕೊಂಡಿದ್ದಾರೆ. ಸೊ ಎಲ್ಲರಿಗೂ ಕನ್ಸಿಡರ್ ಮಾಡಿಕೊಂಡು ಅವರು ಎಲ್ಲರಿಗೂ ಇದು ಚಾನ್ಸ್ ಕೊಟ್ಟರು. ಲೈಕ್ ಯಾರ ಹತ್ರನೂ ಡಾಕ್ಯುಮೆಂಟ್ಸ್ ಕೂಡ ಇರಲಿಲ್ಲ, ವ್ಯಾಕ್ಸಿನೇಷನ್ಸ್ ಕೂಡ ಇರಲಿಲ್ಲ, ಬಟ್ ಆದ್ರೂ ಅವ್ರು ಅಲ್ಲಿಂದ ಕ್ಯಾರಿ ಮಾಡಿಕೊಂಡು ಇಂಡಿಯಾ ತನಕ ಬಂದಿದ್ದಾರೆ. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿದ ದಾವಣಗೆರೆಯ ವಿದ್ಯಾರ್ಥಿ ವಿನಯ್ ಕಲ್ಲಿಹಾಳ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಉಕ್ರೇನ್ನ ಖಾರ್ಕಿವ್ ಸಿಟಿಯಲ್ಲಿ ಎಂಬಿಬಿಎಸ್ ಓದುತ್ತಿದ್ದ ವಿನಯ್ ದಾವಣಗೆರೆಯ ಎಲ್ಐಸಿ ಕಾಲೋನಿ ನಿವಾಸಿ ಉಪನ್ಯಾಸಕ ರುದ್ರೇಶ್ ಅವರ ಪುತ್ರ. ಮಗನ ಆಗಮನದಿಂದ ಪೋಷಕರು ಸಂತಸಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ವಿನಯ್, ಉಕ್ರೇನ್ನಲ್ಲಿ ಮೃತನಾದ ನವೀನ್ ಈಗ ಭಾರತಕ್ಕೆ ಬರಬೇಕಾಗಿತ್ತು, ನನಗೆ ತೀವ್ರ ನೋವಾಗಿದೆ ಅಂತ ವಿನಯ್ ಭಾವುಕರಾದರು. ಏರ್ ಸ್ಟ್ರೈಕ್ ಶೆಲ್ಲಿಂಗ್ ಆಯ್ತು ಸರ್, ಅದು ಸೌಂಡಿಗೆ ಇಡೀ ಏರಿಯಾ ಏರಿಯಾ ಸ್ಟ್ರೈಕ್ ಆಗಿತ್ತು. ಅಷ್ಟು ಇಂಟೆನ್ಸಿಟಿ ಇರ್ತದೆ, ಅಷ್ಟು ಇಂಟೆನ್ಸಿಟಿ ಇತ್ತು. ಹೊರಗಡೆ ಓಡಾಡೋಕ್ಕೂ ಯಾವುದಕ್ಕೂ ಏನೂ ಅವಕಾಶ ಇಲ್ಲ ಅಲ್ಲ ಸರ್. ಇವರು ಕಂಪ್ಲೀಟ್ ಸ್ಟೇಟ್ ಆಫ್ ಎಮರ್ಜೆನ್ಸಿ ಇತ್ತು ಅಂತ ಟೈಮಲ್ಲಿ ಏನಾದ್ರೆ. ಇನ್ನು ಕೊಡಗಿನ ಚಂದನ್ಗೌಡ ಮತ್ತು ಲಿಖಿತ್ ಸ್ವಗ್ರಾಮಕ್ಕೆ ಸುರಕ್ಷಿತವಾಗಿ ಬಂದಿದ್ದಾರೆ. ಉಕ್ರೇನ್ನ ಕಾರ್ಕಿವ್ನಲ್ಲಿ ಚಂದನ್ 3ನೇ ವರ್ಷದ ಎಂಬಿಬಿಎಸ್ ಓದುತ್ತಿದ್ದ. ಯುದ್ಧ ಆರಂಭದ ಬಳಿಕ ಕಾರ್ಕಿವ್ನಲ್ಲಿ ಚಂದನ್ 6 ದಿನ ಸಿಲುಕಿದ್ದ. ತನ್ನ ಸ್ನೇಹಿತರೊಂದಿಗೆ ಬಂಕರ್ನಲ್ಲಿ ರಕ್ಷಣೆ ಪಡೆದಿದ್ದ. ತಾಯ್ನಾಡಿಗೆ ಚಂದನ್ ವಾಪಸ್ಸಾಗಿದ್ದು ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋಲಾರಕ್ಕೆ ಮೆಡಿಕಲ್ ವಿದ್ಯಾರ್ಥಿ ದೀಕ್ಷಿತ್ ರಾಜ್ ತವರಿಗೆ ವಾಪಸ್ ಬಂದಿದ್ದಾರೆ. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಬೀದರ್ ಜಿಲ್ಲೆಯ 4 ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳ ಮನೆಗೆ ಬೀದರ್ ಜಿಲ್ಲಾಧಿಕಾರಿ ಡಿಸಿ ಗೋವಿಂದ ರೆಡ್ಡಿ, ಎಸ್ಪಿ ಡಿ ಕಿಶೋರ್ ಬಾಬು ಭೇಟಿ ಕೊಟ್ಟು ಪೋಷಕರಿಗೆ ಧೈರ್ಯ ತುಂಬಿದ್ರು. 4 ವಿದ್ಯಾರ್ಥಿಗಳು ಸುರಕ್ಷಿತವಾಗಿದ್ದು ಪಾಲಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ನಾಳೆ ಭಾರತಕ್ಕೆ ವಾಪಸ್ ಬರಲಿದ್ದಾರೆ. ಇನ್ನಿಬ್ಬರು 2-3 ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ. ಧೈರ್ಯದಿಂದ ಇರುವಂತೆ ಪೋಷಕರಿಗೆ ಬೀದರ್ ಜಿಲ್ಲಾಧಿಕಾರಿ ಧೈರ್ಯ ತುಂಬಿದ್ರು. ಇನ್ನು ಉಕ್ರೇನ್ನಲ್ಲಿ ಸಾವನ್ನಪ್ಪಿರೋ ಹಾವೇರಿ ವಿದ್ಯಾರ್ಥಿ ನವೀನ್ ಮನೆಗೆ ಮಾಜಿ ಸಚಿವರಾದ ಜಿಆರ್ ಪಾಟೀಲ್ ಹಾಗೂ ಕೆಬಿ ಕೋಳಿವಾಡ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಈ ವೇಳೆ ಮಾತಾಡಿದ ಕೆಬಿ ಕೋಳಿವಾಡ, ನವೀನ್ ಮರಣ ಬಹಳ ಶೋಚನೀಯ. ಯುದ್ಧದ ಭೂಮಿಯಲ್ಲಿ ಆತ ಮರಣ ಹೊಂದಿದ್ದಾನೆ. ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಆರೋಪ ಮಾಡಿದರು.